ಹಾಯ್ ಫ್ರೆಂಡ್ಸ್, ನಾನು ಸುಪ್ರೀತಾ. ವೆಲ್ಕಮ್ ಟು ಚಿಕ್ಕೀಸ್ ಕಿಚನ್. ಇವತ್ತು ಮೊಟ್ಟೆ ಇಲ್ಲದೆ ಹನಿ ಕೇಕ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಕೇಕ್ ಮಾಡೋಕ್ಕೆ ನಾನಿಲ್ಲಿ 1 ಕಪ್ ಮೊಸರು ತೊಗೊಂಡಿದ್ದೀನಿ. ಹುಳಿ ಮೊಸರು ತೊಗೊಂಬಿಡಿ, ಸಿಹಿ ಮೊಸರು ತೊಗೊಳ್ಳಿ. ಇದಕ್ಕೆ 1/2 ಟೀಸ್ಪೂನ್ ಅಡಿಗೆ ಸೋಡಾ ಹಾಕ್ತಿದ್ದೀನಿ. ಇದು ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಇದು 10 ನಿಮಿಷ ರಿಯಾಕ್ಟ್ ಆಗಕ್ಕೆ ಬಿಡೋಣ. ಇದೇ ಟೈಮಲ್ಲಿ ಒಂದು ಪಾತ್ರೆಗೆ ಪುಡಿ ಉಪ್ಪು ಹಾಕಿ ಕೆಳಗಡೆ, ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು 10 ನಿಮಿಷ ಸ್ಟವ್ ಮೇಲೆ ಕಡಿಮೆ ಉರಿಲಿ ಪ್ರೀ ಹೀಟ್ ಆಗಕ್ಕೆ ಇಡೋಣ. ಮುಚ್ಚಳ ಮುಚ್ಚಿ ಇಲ್ಲಿ ನಾನು 1.5 ಕಪ್ ಮೈದಾ ತೊಗೊಂಡಿದ್ದೀನಿ. ಇದಕ್ಕೆ 1 ಟೀಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ತಿದ್ದೀನಿ. ಈಗ ಇದನ್ನು ಜರಡಿಲಿ ಜರಡಿಸ್ಕೊಳ್ಳೋಣ. ಇಲ್ಲಿ 1/4 ಕಪ್ ಸಕ್ಕರೆ ತೊಗೊಂಡು ಅದನ್ನು ಪೌಡರ್ ಮಾಡಿ ಹಾಕಿದ್ದೀನಿ. ಇದಕ್ಕೆ 1/2 ಕಪ್ಗಿಂತ ಸ್ವಲ್ಪ ಕಡಿಮೆ ಆಯಿಲ್ ಹಾಕ್ತಿದ್ದೀನಿ, ರಿಫೈನ್ಡ್ ಆಯಿಲ್ ಹಾಕ್ತಿದ್ದೀನಿ. ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಸೈಡಿಗೆ ಇಟ್ಟಿರ್ತೀನಿ. ಇದೇ ಟೈಮಲ್ಲಿ ನಾವು ಕೇಕ್ ಟಿನ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಸರ್ಕೋತೀನಿ. ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ತಿದ್ದೀನಿ. ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಮೈದಾ ಹಿಟ್ಟನ್ನ. ಟಿನ್ ರೆಡಿಯಾಗಿದೆ. ಸಕ್ಕರೆ ಮತ್ತು ಎಣ್ಣೆ ಮಿಕ್ಸ್ ಮಾಡಿರೋದಕ್ಕೆ ನಾವು 1 ಟೀಸ್ಪೂನ್ ವೆನಿಲಾ ಎಸೆನ್ಸ್ ಹಾಕೋತೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಮೊಸರು ಮತ್ತು ಬೇಕಿಂಗ್ ಸೋಡಾ ಹಾಕಿರೋದನ್ನ ಮಿಕ್ಸ್ಚರ್ನ ಇದರೊಳಗೆ ಹಾಕ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಕ್ಸ್ಚರ್ಗೆ ನಾವು ಜರಡಿ ಮಾಡಿಟ್ಕೊಂಡಿರೋ ಮೈದಾ ಮತ್ತು ಬೇಕಿಂಗ್ ಪೌಡರ್ ಮಿಕ್ಸ್ನ ಇದರೊಳಗೆ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಹಿಂಗೆ ಮಿಕ್ಸ್ ಮಾಡೋಣ. ಫುಲ್ ರೌಂಡ್ ಮಾಡೋದು ಬೇಡ, ಹಿಂಗೆ ಅರ್ಧಕ್ಕೆ ಒಂದು ಸರ್ಕಲ್ ಕಂಪ್ಲೀಟ್ ಆಗುವಾಗ ಈಗ ಕಟ್ ಮಾಡಿ ಫೋಲ್ಡ್ ಮಾಡೋದು. ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಈಗ ಇದನ್ನು ಕೇಕ್ ಟಿನ್ಗೆ ಟ್ರಾನ್ಸ್ಫರ್ ಮಾಡೋಣ. ಎಲ್ಲ ಕಡೆ ಹೀಗೆ ಈಕ್ವಲಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಒಂದೆರಡು ಟಾಪ್ ಮಾಡೋಣ. ಈಗ ಇದನ್ನು ಬಿಸಿಯಾಗಿರೋ ಪಾತ್ರೆಯಲ್ಲಿಟ್ಟು ಬೇಕ್ ಮಾಡೋಣ. ಈಗ ಇಟ್ಟು ಮುಚ್ಚಳ ಮುಚ್ಚಿದೆ. ಇದನ್ನು ಬೇಕಾಗಕ್ಕೆ 40 ನಿಮಿಷ ಬೇಕಾಗುತ್ತೆ. ಸ್ಟಾರ್ಟಿಂಗ್ 30 ನಿಮಿಷ ಇದನ್ನು ತೆಗಿಯೋದು ಬೇಡ, ಆಮೇಲೆ 30 ನಿಮಿಷ ಆದಮೇಲೆ ನಾವು ಚೆಕ್ ಮಾಡಿ ನೋಡೋಣ. ಇಟ್ಟು ಈಗ 1/2 ಗಂಟೆ ಆಗಿದೆ, ಚೆಕ್ ಮಾಡೋಣ. ಇನ್ನೂ ಸ್ವಲ್ಪ ಆಗಬೇಕು, ಹಿಟ್ಟು ಹಿಟ್ಟು ಹಾಗೆ ಇದೆ. ಇನ್ನೊಂದು 10 ನಿಮಿಷ ಬಿಟ್ಟು ಮತ್ತೆ ಚೆಕ್ ಮಾಡೋಣ. ಈಗ ಟೋಟಲಾಗಿ 45 ನಿಮಿಷ ಆಗಿದೆ. ಇನ್ನೊಂದು ಸರ್ತಿ ಚೆಕ್ ಮಾಡೋಣ. ಹಾಂ, ಕ್ಲೀನಾಗಿ ಬರ್ತಿದೆ, ಆಗಿದೆ. ಈಗ ಫ್ಲೇಮ್ ಆಫ್ ಮಾಡ್ತೀನಿ. ಇದನ್ನು ಒಂಚೂರು ತಣ್ಣಗಾಗಕ್ಕೆ ಬಿಡೋಣ, ಒಂದು 10 ನಿಮಿಷ. 5 ನಿಮಿಷ ಆಗಿದೆ, ಕೇಕ್ ಸ್ವಲ್ಪ ತಣ್ಣಗಾಗಿದೆ, ಸ್ವಲ್ಪ ತಣ್ಣಗಾಗಿದೆ, ಇನ್ನೂ ಬಿಸಿನೇ ಇದೆ. ಈಗ ಇದನ್ನು ತೆಗೆಯೋಣ, ಸೈಡಿಂದ ಚಾಕು ಹಾಕಿ ಸ್ವಲ್ಪ ತೆಗೆಯೋಣ. ಈಸಿಯಾಗಿ ಬರುತ್ತೆ ಕೇಕ್. ವೆನಿಲಾ ಸ್ಪಾಂಜ್ ಕೇಕ್ ರೆಡಿಯಾಗಿದೆ. ಈಗ ನಾವು ಹನಿ ಕೇಕ್ ಮಾಡೋಕ್ಕೆ ಸಿರಪ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1/4 ಕಪ್ ನೀರು ತೊಗೊಂಡಿದ್ದೀನಿ. ಇದಕ್ಕೆ 1/4 ಸ್ಪೂನ್ ಸಕ್ಕರೆ ಹಾಕೋತೀನಿ. ಒಂದೆರಡು ಸ್ಪೂನ್ ಹನಿ ಹಾಕೋತೀನಿ. ಈಗ ಇದನ್ನು ಸ್ಟವ್ ಮೇಲೆ ಇಟ್ಟು ಸಕ್ಕರೆ ಕರಗೋ ತನಕ ಬಿಸಿ ಮಾಡ್ಕೊಳ್ಳೋಣ. ಸಕ್ಕರೆ ಕರಗಿದೆ, ಈಗ ನಾನು ಸ್ಟವ್ನ ಆಫ್ ಮಾಡ್ತಿದ್ದೀನಿ. ಒಂದು ಟೂತ್ ಪಿಕ್ ತೊಗೊಂಡು ಈ ಕೇಕ್ನ ಎಲ್ಲ ಕಡೆ ಹಿಂಗೆ ಒಂದು ತೂತ ಮಾಡೋಣ. ಈಗ ಹನಿ ಸಿರಪ್ ಬಿಸಿ ಇರುವಾಗಲೇ ಇದ್ರ ಮೇಲೆ ಹಾಕ್ತಾ ಹೋಗೋಣ. ಎಲ್ಲ ಕಡೆ ಹಾಕೋಣ.
ಈಗ ಹಾಕಿರೋದೆಲ್ಲ ಈಗ ಅಬ್ಸರ್ವರ್ ಸ್ಟಾಪ್ ಆಗಿ ಎಲ್ಲ ಸೈಡಿಗೆ ಹೋಗ್ತಿದೆ ಶುಗರ್ ಸಿರಪ್ಪು. ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಶುಗರ್ ಸಿರಪ್ ಇಷ್ಟಷ್ಟೇ ಮಿಕ್ಕಿದೆ. ಈಗ ಸ್ಟಾಪ್ ಮಾಡ್ತೀನಿ. ಈಗ ಸೈಡಲ್ಲಿರೋದೆಲ್ಲ ಒಂದು 5 ನಿಮಿಷಕ್ಕೆ ಕೇಕ್ ಎಲ್ಲ ಶುಗರ್ ಸಿರಪ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಇಲ್ಲಿ ನಾನು ಕಿಸಾನ್ ಜಾಮ್ ತಗೋತಿದ್ದೀನಿ. ಇದನ್ನು 3 ಸ್ಪೂನ್ನ ಪಾನಿಗೆ ಹಾಕಿ ಇದನ್ನು ಮೆಲ್ಟ್ ಆಗೋ ತನಕ ಬಿಸಿ ಮಾಡ್ಕೊಳ್ಳೋಣ. ನಾನು ಫ್ಲೇಮ್ನ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇದು ಜಸ್ಟ್ ಮೆಲ್ಟ್ ಆಗೋ ತನಕ ಬಿಸಿ ಮಾಡೋಣ. ಜಾಮ್ ಮೆಲ್ಟ್ ಆಗಿದೆ, ಸ್ಟವ್ ಆಫ್ ಮಾಡ್ತೀನಿ. ಈಗ ಮೆಲ್ಟೆಡ್ ಜಾಮ್ನ ಕೇಕ್ ಮೇಲೆ ಹಾಕ್ತೀನಿ. ಒಂದೆರಡು ನಿಮಿಷ ಜಾಮ್ ಕೂಲ್ ಆಗಕ್ಕೆ ಬಿಡೋಣ. ಈಗ ಜಾಮ್ ಸ್ವಲ್ಪ ಕೂಲ್ ಆಗ್ತಿದೆ. ಇದಕ್ಕೆ ನಾನು ಇಲ್ಲಿ ಡೆಸಿಕೇಟೆಡ್ ಕೊಕೊನೆಟ್ ತೊಗೊಂಡಿದ್ದೀನಿ. ಡೆಸಿಕೇಟೆಡ್ ಕೊಕೊನೆಟ್ ಇಲ್ಲ ಅಂದರೆ ಕೊಬ್ಬರಿ ಮೇಲ್ಗಡೆ ಸಿಪ್ಪೆ ತೆಗೆದು ಸಣ್ಣ ಸಣ್ಣದ ಕಟ್ ಮಾಡಿ ಮಿಕ್ಸಿಲ್ ಪೌಡರ್ ಮಾಡಿ ಅದನ್ನು ಹಾಕೋಬೋದು. ಈಗ ಇದನ್ನು ಡೆಸಿಕೇಟೆಡ್ ಕೊಕೊನೆಟ್ ಪೌಡರ್ನ ಕೇಕ್ ಸುತ್ತ ಹಾಕೋತಿದ್ದೀನಿ. ಹನಿ ಕೇಕ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ.